ಓಕೆ, ಬೇಲೂರಿನ ಜನ ರಾಜ್ಯ ಹಾಗೂ ದೇಶದ ಬೇರೆ 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 ಅಕ್ಕಪಕ್ಕ ರಾಜ್ಯಗಳಲ್ಲಿ ಹೋಗಿ ಏನು ಬೇಕರಿ ಇಂಡಸ್ಟ್ರಿ ಮಾಡ್ತಾ ಹೋಗ್ತಾ ಇದ್ದಾರೆ, ಅವರೂ ಸಹ ಬೇಲೂರಲ್ಲೇ ಬದುಕು ಕಂಡ್ಕೋಬಹುದು, ಅದೇ ಮಟ್ಟದ ಬಿಸ್ನೆಸ್ ಮಾಡಬಹುದು, ಗಳಿಸಬಹುದು. 100% ಡೆಫಿನೆಟ್ಲಿ 100%. ಎಸ್, ಓಕೆ. ಮತ್ತೊಂದು ನಾನು ಆಗ್ಲೇ ಹೇಳಿದೆ, ಜೆ ಡಿ ಎಸ್ನ ಆಲಿ ಶಾಸಕರು ಲಿಂಗೇಶ್ ಕುಮಾರ್ ಏನು ನೀವಾಗ್ಲೇ ಹೇಳಿದ್ರು, ಒಂದ್ಸಲ ಸುತ್ತಾಕೊಂಡು ಬಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಡೆವಲಪ್ಮೆಂಟ್ ಏನು ಏನಾಗಿದೆ ಅಂತ ಒಂದು ಹೇಳಿದ್ರಿ. ಅಂಡ್ ಎರಡನೇ ವಿಚಾರ, ಬಹಳಷ್ಟು ಕಾಲ ದೀರ್ಘಕಾಲ ರಾಜಕಾರಣ ಮಾಡಿದವರು ಮಾಜಿ ಸಚಿವ ಗಣಸಿ ಶಿವರಾಮ್ ಕೂಡ ಕಾಂಗ್ರೆಸ್ ಆಸ್ಪಿರೆಂಟ್ ನಿಮ್ಮಲ್ಲಿ ಬೇಲೂರಿಗೆ ಬಂದು ಕೂತಿದ್ದಾರೆ. ಬಟ್ ಅವರಲ್ಲೂ ರಾನೇಟ್ ರಾಜಶೇಖರ್ ಬೇರೆ ಬೇರೆ ಕೂಡ ಇದ್ದಾರೆ. ಸೊ ಅವರು ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ, ಜನ ಅವ್ರಿಗೂ ಓಟ್ ಹಾಕ್ಬೋದಲ್ಲ, ಯಾಕೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ನೋಡಿ. ಇವತ್ತು ಇಡೀ ದೇಶ ಪ್ರಜಾಪ್ರಭುತ್ವದ ಲಾಭ ಫೈನಲ್ ಯಾರಿಗಿರ್ಬೇಕು? ಜನಗಳಿಗಿರ್ಬೇಕು, ಜನಗಿರ್ಬೇಕು, ಮತದಾರರಿಗಿರ್ಬೇಕು. 7 ವರ್ಷದಲ್ಲಿ, ಬರೀ 7 ವರ್ಷದಲ್ಲಿ 74 ಏರ್ಪೋರ್ಟ್ ಗಳು ಮಾಡ್ತಾರೆ. 65 ವರ್ಷದಲ್ಲಿ 74 ಏರ್ಪೋರ್ಟ್ ಇದ್ದಿದ್ದು ಟ್ರಾನ್ಸ್ಪೋರ್ಟೇಷನ್. ಬರೀ ಹಿಂದೆ UPA ಸರ್ಕಾರದಲ್ಲಿ 11 ಕಿಲೋಮೀಟರ್ ಪರ್ ಡೇ ಇದ್ದಿದ್ದು ಇವತ್ತು 37 ಕಿಲೋಮೀಟರ್ ಪರ್ ಡೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇನ್ಲ್ಯಾಂಡ್ ರೋಡ್ವೇಸ್, ಇನ್ಲ್ಯಾಂಡ್ ವಾಟರ್ವೇಸ್, ನಮ್ಮ ನದಿಗಳನ್ನ ಹಾಗೂ ಕ್ಯಾನಲ್ಗಳನ್ನ ಟ್ರಾನ್ಸ್ಪೋರ್ಟ್ಗೋಸ್ಕರ, ಸರಕುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗಕ್ಕೆ ಮಾಡುವಂತ ಪ್ರಯತ್ನದ ಆಲೋಚನೆಯೇ ಇರ್ಲಿಲ್ಲ ಯಾರಿಗೂ. ಅಂತ ಒಂದು ಆಲೋಚನೆ ನಮ್ಮ ನರೇಂದ್ರ ಮೋದಿ ಅವ್ರು ತಂದ್ರು. ಇನ್ನು ಮೇನ್ ಸ್ಟ್ರೀಮಿಗೆ ಪ್ರತಿಯೊಬ್ಬರೂ ಆರ್ಥಿಕತೆಯ ಮೇನ್ ಸ್ಟ್ರೀಮಿಗೆ ತರುವಂತ ಕೆಲಸ ಎಲ್ಲಾಗಿತ್ತು. ನ್ಯಾಷನಲೈಸೇಷನ್ ಆಯ್ತು, ಆದ್ರೆ ಜನಧನ್ ಯೋಜನೆಯಲ್ಲಿ ಕೋಟ್ಯಾಂತರ ಅಕೌಂಟ್ಗಳು ಓಪನ್ ಆದವು. ಏನ್ ಪ್ರಯೋಜನ ಆಯ್ತು ಅದರಿಂದ? ನೋಡಿ, ಈಗ ನೋಡಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನು ಬೇಡ. ರೈತ ಸಮ್ಮಾನ ನಿಧಿಯಲ್ಲಿ ಬರೀ ನಮ್ಮ ಬೇಲೂರಿನಲ್ಲಿ 42,000 ರೈತರಿಗೆ ಡೈರೆಕ್ಟ್ ಆಗಿ ವರ್ಷಕ್ಕೆ ಕೇಂದ್ರದಿಂದ 6,000, ರಾಜ್ಯದಿಂದ 4,000, 10,000 ರೂಪಾಯಿ ಡೈರೆಕ್ಟ್ ಆಗಿ ಹೋಗಿ ಬೀಳ್ತಾ ಇದೆ ವಿದೌಟ್ ಅ ಮಿಡಲ್ ಮ್ಯಾನ್. ಏನು ಡಿಜಿಟಲ್ ಇದರಲ್ಲಿ ಏನಪ್ಪ ಕಾಮರ್ಸ್ ಅಲ್ಲಿ ಹಾಸ್ಯ ಮಾಡಿದ್ರು ಎಲ್ಲ ಅಪೋಸಿಷನ್ ಅವರು. UPI ಅಲ್ಲಿ ಏನಪ್ಪ UPI ಕಾರ್ಡ್ ಅಂತ ಮಾಡ್ತಿದ್ದಾರೆ, ಈ ಫೋನ್ ಪೇ ಅಂತ ಮಾಡ್ತಿದ್ದಾರೆ, ಇವೆಲ್ಲ ಎಲ್ಲಿ ನಡೀತಾವೆ ಅಂತ. ಇವತ್ತು ವಿ ಆರ್ ಒನ್ ಆಫ್ ದ ಹೈಯೆಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂತ ದೇಶಗಳಲ್ಲಿ ಹೈಯೆಸ್ಟ್ ಇಸ್ ಇನ್ ಇಂಡಿಯಾ. ಒಬ್ಬ ನೀವು ಎಳ್ನೀರ್ ಕುದಿಯಕ್ಕೆ ಹೋಗಿ ಕುಡಿಯಕ್ ಹೋದ್ರು ಅಲ್ಲಿ ನೀವು ಫೋನ್ ಪೇ ವ್ಯವಸ್ಥೆ ಇದೆ. ಇವತ್ತು ಅದು ಒಂದು ಈಸ್ ಆಫ್ ಬಿಸ್ನೆಸ್ ಆಯ್ತು. ನೋಡಿ, ಚಿಕ್ಕದನ್ನ ಇದು ನಮಗ್ ಚಿಕ್ಕದು ಅಂತ ಅನ್ನಿಸ್ಬೋದು, ಬಟ್ ಆದ್ರೆ ಹಿಂದೆ ಪಾಪ ಒಬ್ಬ ಎಳ್ನೀರ್ ಮಾನವನು, ಒಬ್ಬ ಚಪ್ಪಲಿ ಅಂಗಡಿ ಇಟ್ಕೊಂಡಿರೋನು, ಒಬ್ಬ ಗುಜರಿ ಅಂಗಡಿ ಇಟ್ಕೊಂಡಿರೋನು, ಅವನು ಹೋಗ್ಬಿಟ್ಟು ಒಬ್ಬ ಆಟೋದವನು ಅವನು ಹೋಗಿ ಒಂದು ಲೋನ್ ತಗೊಂಬೇಕು ಅಂದ್ರೆ ಅವನಿಗೆ ಬ್ಯಾಂಕ್ ಕ್ರೆಡಿಟ್, ಅವನ ಬ್ಯಾಂಕ್ ಹಿಸ್ಟ್ರಿ ಇರ್ತಿರ್ಲಿಲ್ಲ. ಇವತ್ತು ಈ ಫೋನ್ ಪೇ ಮೂಲಕ ಅವನ ಬ್ಯಾಂಕ್ ಹಿಸ್ಟ್ರಿ ಬಂದಿದೆ. ಒಬ್ಬ ಬ್ಯಾಂಕಿಗೆ ಹೋಗಿ ಒಂದು ಸಾಲ ತಗೊಂಬೋದು. ಯಾರೋ ಒಬ್ಬ ಈ ದೊಡ್ಡ ದೊಡ್ಡ ಈ ಚಕ್ರ ಬಡ್ಡಿ ಕೊಡೋ ಅಂತ 10% 6% ಕೊಡೋ ಅಂತ ಸಾಲಗಾರ ಹತ್ರ ಹೋಗ್ತಾ ಇದ್ರಲ್ಲ, ಅದೆಲ್ಲ ನಿಂತಿದೆ. ಇವತ್ತು ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಒಳಗೆ ಬಂದ್ಬಿಟ್ರು ಇವರೆಲ್ಲರೂ. ಅಂದ್ರೆ ಅವ್ರ ಹಣ ಅವ್ರ ಅಕೌಂಟ್ಗೆ ಹಾಕಿಸ್ಕತ್ತಾರೆ, ನಿಮ್ ಸಾಧನೆ ಏನಲ್ಲಿ ಅಂತ ಅಕೌಂಟ್ ಮಾಡಿಸಿದ್ದೆ ಸಾಧನೆ ಅಂತ. ಅಲ್ಲ, ನಾವು ಥ್ರೂ ದ ಅಕೌಂಟ್ ಏನೇನು ಗವರ್ಮೆಂಟ್ ಬೆನಿಫಿಟ್ಸ್ ಅನ್ನ ಒಬ್ಬ ಮಧ್ಯವರ್ತಿ ಇಲ್ದಲೇ ಹೋಗ್ತಾ ಇದೆಯಲ್ಲ. ಹಿಂದೆ ಒಬ್ಬ ಪ್ರಧಾನ ಮಂತ್ರಿ ಇದ್ದ, ನಮ್ಮ ಕಾಂಗ್ರೆಸ್ಸಿನ ಒಬ್ಬರು ಪ್ರಧಾನ ಮಂತ್ರಿ, ಅಲ್ಲಿ 1 ರೂಪಾಯಿ ಹಾಕಿದ್ರೆ ಇಲ್ಲಿ ಬರೀ 25 ಪೈಸೆ ಬರುತ್ತಾ ಅಂತ ಹೇಳ್ತಾ ಬರುತ್ತೆ ಅಂತ ಹೇಳ್ತಾ ಇದ್ರು. ಈ 40 ಪಾರದರ್ಶಕ ತರೋ ವಿಚಾರದಲ್ಲಿ ಸಕ್ಸಸ್ ಆಗಿದೆ. ಸಕ್ಸಸ್ ಆಗ್ತಾ ಇದೆ.